ಪ್ರೇಮನಾಥ್ ಸರ್ ಅವ್ರಿಗೆ, ನನಗೆ ಧ್ಯಾನ ಕಲಿಸ್ಕೊಟ್ಟಂಥ ಮಧುಶ್ರೀ ಮೇಡಮ್ ಅವ್ರಿಗೆ ನನ್ನ ಆತ್ಮಪೂರ್ಣಕ ಪ್ರಣಾಮಗಳು. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಆತ್ಮಪೂರ್ಣಕ ಪ್ರಣಾಮಗಳು. ನನ್ನ ಹೆಸರು ಮಂಜುಳಾ, ಎಲ್ಲರಿಗೂ ಗೊತ್ತೇ ಇದೆ. 3 ದಿವಸದಿಂದ ಇಲ್ಲೇ ಇದ್ದೀವಿ, ಸೊ ಎಲ್ಲ ಫ್ರೆಂಡ್ಸ್ ಥರ ಆಗಿಬಿಟ್ಟಿದ್ದೀವಿ. ಸೊ ನಾವು ಚಿತ್ರದುರ್ಗದಿಂದ ಬಂದಿರೋದು. ನಾನು ಧ್ಯಾನ ಸ್ಟಾರ್ಟ್ ಮಾಡಿ 3 ವರ್ಷ ಆಯಿತು. 2019 ನಾನು ಧ್ಯಾನ ಸ್ಟಾರ್ಟ್ ಮಾಡಿದೆ. ರೆಗ್ಯುಲರ್ ಮಾಡ್ತಾ ಇದ್ದೀನಿ, ಆವತ್ತಿಂದ ಒಂದು ದಿವಸನೂ ಧ್ಯಾನ ಬಿಟ್ಟಿಲ್ಲ. ಇನ್ನೂ ಹೆಚ್ಚಿಗೆ ಹೆಚ್ಚಿಗೆ ಅನುಭವ ಪಡಿಬೇಕು, ಈ ಥರ ಹೊರಗಡೆ ಎಲ್ಲ ಬರಬೇಕು ಅನ್ನೋ ಅಷ್ಟರಲ್ಲಿ ಕೊರೋನಾ ಸ್ಟಾರ್ಟ್ ಆಯಿತು. ಸೊ 2020-21 ಎಲ್ಲ ಮನೇಲೇ ಕಳಿಬೇಕಾಯಿತು. ಸೊ ಝೂಮ್ ಮುಖಾಂತರ ಭಾಳಷ್ಟು ಸೆಷನ್ಸ್ ಕೇಳಿದ್ದೀನಿ, ಭಾಳ ತಿಳ್ಕೊಂಡಿದ್ದೀವಿ. ಆದರೂ ಈ 3 ದಿವಸದಲ್ಲಿ ಸಿಕ್ಕಂಥ ಎಕ್ಸ್ಪೀರಿಯೆನ್ಸು ಅದೆಲ್ಲದಕ್ಕಿಂತ ಮೀರಿದ್ದು. ನಾವು ಝೂಮಲ್ಲಿ ಕೇಳ್ತೀವಿ, ಆಮೇಲೆ ಮತ್ತೆ ಸಂಸಾರ ಮನೆ ಅಲ್ಲೇ ಇರ್ತೀವಿ, ಅದನ್ನೆಲ್ಲ ಬಿಟ್ಟೇ ಬಿಡ್ತೀವಿ. ಆ ಕೇಳುವಾಗ 1 ಗಂಟೆ ನಮಗಿರುತ್ತೆ, ಬಟ್ ಇಲ್ಲಿ 3 ದಿವಸದಲ್ಲಿ ನಾವು ಅದನ್ನೇ 3 ದಿವಸ ಮನೆಯೆಲ್ಲ ಮರೆತುಬಿಟ್ಟು ಇದರಲ್ಲೇ ಇದ್ದೀವಿ. ಈ ಎನರ್ಜಿ ನಮಗಿನ್ನ 3 ತಿಂಗಳಿಗಾಗಷ್ಟು ಇರುತ್ತೆ. ಈ ಥರ ಸತ್ಸಂಗಗಳಲ್ಲಿ ನಾವು ಭಾಗವಹಿಸಿದ್ರೆ ಮತ್ತು ಗುರುಗಳ ಸಾನ್ನಿಧ್ಯ ಇರಬೇಕು. ಗುರುಗಳ ಜೊತೆ, ಫ್ರೆಂಡ್ಸ್ ಜೊತೆ ಎಲ್ಲರೂ ಒಂದೇ, ಇಲ್ಲಿ ಒಂದೇ ಮೈಂಡ್ನವರಾಗಿರ್ತೀವಿ ಮುಖ್ಯವಾಗಿ. ಸೊ ಅದರಿಂದ ಎಲ್ಲರದು ಒಂದೇ ಮೈಂಡ್ ಇದ್ದಾಗ ಎನರ್ಜೀಸ್ ಜಾಸ್ತಿ ಇರುತ್ತೆ. ಒಂದು ಗುರುಗಳ ಜೊತೆ ಯಾಕೆ ಇರಬೇಕು ಅನ್ನೋದಕ್ಕೆ ನನಗೆ ಬೆಳಗ್ಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಅಂದರೆ ನಿನ್ನೆ ಎಲ್ಲ ಮಳೆ ಇದ್ದಿದ್ದಕ್ಕೋ ಏನೋ ಗೊತ್ತಿಲ್ಲ, ನನಗೆ ತುಂಬ ತಲೆನೋವ್ತಾ ಇತ್ತು ಬೆಳಗ್ಗೆ. ಏನೇನೋ ಮಾಡಿದೆ, ಅಲ್ಲಿ ಕುಂತು ಧ್ಯಾನ ಮಾಡಿದೆ, ಇಲ್ಲಿ ಕುಂತು ಧ್ಯಾನ ಮಾಡಿದೆ, ಕಮ್ಮಿ ಆಗಲಿಲ್ಲ. ಕಾಫಿ ಕುಡಿದೆ, ಕಮ್ಮಿ ಆಗಲಿಲ್ಲ. ಸೊ ಬೆಳಗ್ಗೆ ಇಲ್ಲಿ ಸರ್ ಹತ್ರ ಎಲ್ಲರೂ ಮಾತಾಡ್ತಾ ಸತ್ಸಂಗ ಮಾಡ್ತಾ ಕೂತಿದ್ರು. ನಾನು ಬಂದು ಜಸ್ಟ್ ಸರ್ ಹಿಂದೆ ಚೇರ್ ಹಾಕ್ಕೊಂಡು ಕೂತೆ. ವೈಬ್ರೇಷನ್ಸ್ ಎಷ್ಟಿತ್ತು ಅಂದರೆ ನನಗೆ ಹಂಗೆ ಕಣ್ಣು ಮುಚ್ಚಿಬಿಡ್ತು. ವೈಬ್ರೇಷನ್ಸ್ ಫೀಲ್ ಆಗ್ತಿತ್ತು. ವಿತಿನ್ ನನಗೆ 2-3 ಮಿನಿಟ್ಸಲ್ಲಿ ಹೆಡ್ಡೆಕ್ಕೆಲ್ಲ ಹೋಗ್ಬಿಡ್ತು. ಯಾಕೆ ಗುರುಗಳ ಜೊತೆ ಇರಬೇಕು ಅಂದರೆ ಅವ್ರ ಆರ ಅಷ್ಟೊಂದು ಇರುತ್ತೆ. ನಮಗೆ ಅಷ್ಟೊಂದು ಇದ್ದಿರಲಿಲ್ಲ ಅಂದ್ರೂ ನಾವು ಅದಕ್ಕೆ ಕನೆಕ್ಟ್ ಆಗಿಬಿಟ್ಟು ನಾವು ಅವ್ರ ಜೊತೆ, ಈಗ ನೂಲಿಂದ ಹೂವು ಇದ್ದು ಸೇರ್ತಂತಾರಲ್ಲ ಆ ಥರ ಆಗುತ್ತೆ. ಗುರುಗಳ ಸಾನ್ನಿಧ್ಯ ಇರಬೇಕು. ಸೊ ನಮ್ಮ ಎಕ್ಸ್ಪೀರಿಯೆನ್ಸು ಧ್ಯಾನದ ಬಗ್ಗೆ ಹೇಳ್ಕೊತಾ ಹೋದರೆ ಭಾಳ ಇರುತ್ತೆ, ಆದರೆ ಎಲ್ಲರೂ ಒಂದೇ ಇರಲ್ಲ. ಧ್ಯಾನ ಮಾಡಿ ನಿಮ್ಮ ನಿಮ್ಮ ಎಕ್ಸ್ಪೀರಿಯೆನ್ಸು, ನಿಮಗೇನು ಬೇಕೋ ಅದನ್ನು ನೀವೇ ಪಡ್ಕೋಬೇಕು. ನನಗೇನು ಬೇಕೋ ಅದು ನನಗೆ ಧ್ಯಾನದಿಂದ ಸಿಕ್ಕಿದೆ, ಆದರೆ ನಿಮಗೇನು ಬೇಕು ಅನ್ನೋದು ನಿಮಗೆ ಗೊತ್ತಿರುತ್ತೆ. ನೀವು ಧ್ಯಾನ ಮಾಡಿರಿ, ಅದು ನಿಮಗೆ ಸಿಕ್ಕೇ ಸಿಗುತ್ತೆ. ಎಲ್ಲರಿಗೂ ಅವ್ರಿಗೆ ಏನು ಬೇಕು, ಮುಖ್ಯವಾಗಿ ಎಲ್ಲರಿಗೂ ಬೇಕಿರೋದು ಆರೋಗ್ಯ, ನೆಮ್ಮದಿ, ಸಂತೋಷ. ಧ್ಯಾನದಲ್ಲಿ ಅದು ಎಲ್ಲೂ ಸಿಗಲ್ಲ, ನೀವೆಲ್ಲೋದ್ರೂ ಸಿಗಲ್ಲ. ಧ್ಯಾನಕ್ಕೆ ಬಂದರೆ ಅದು 3 ನಮಗೆ ಬೇಕಿದ್ದಕ್ಕಿಂತ ಹೆಚ್ಚಿಗೆ ಸಿಗುತ್ತೆ. ಬಟ್ ಎಲ್ಲರೂ ಹೇಳೋದು ಒಂದಂದರೆ ನಂಗೆ ಧ್ಯಾನ ಮಾಡೋಕ್ಕೆ ಟೈಮ್ ಸಿಗಲ್ಲ. ಟೈಮ್ ನಾವು ಮಾಡ್ಕೋಬೇಕು. ನಾನು ನಿಮ್ಮ ಹಂಗೆ ಕೆಲಸ ಮಾಡ್ತೀನಿ, ನಾನು ಡೆಂಟಲ್ ಡಾಕ್ಟರ್ ಇರ್ತೀನಿ, ಬೆಳಗ್ಗೆ ಎದ್ದು ಮನೆ ಕೆಲಸ ಇರುತ್ತೆ, ಕ್ಲಿನಿಕ್ ಹೋಗ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ನಾನು ದಿನ ರಾತ್ರಿ ಮಲಗೋಕ್ಕೆ ಮುಂಚೆ ಧ್ಯಾನ ಮಾಡ್ತೀನಿ. ಇಷ್ಟು ಟೈಮ್ ಅಂತ ಗೊತ್ತಿಲ್ಲ. ಕಂಪಲ್ಸರಿ ಮಲಗೋಕ್ಕೆ ಮುಂಚೆ ಎಲ್ಲನೂ ಮುಗಿಸಿ ಎಲ್ಲರೂ ಮಲಗಿದಾಗ ನಾನು ಕೂತ್ಕೋತೀನಿ. ನನಗೆ ನಿದ್ದೆ ಬರೋ ತನಕ ಕೂತ್ಕೋತೀನಿ. ಅದು 1 ಗಂಟೆ ಆಗ್ಬೋದು, ಒಂದೊಂದ್ಸರಿ 2 ಗಂಟೆ ಆಗಿರುತ್ತೆ, ಒಂದೊಂದ್ಸರಿ 1/2 ಗಂಟೆ ಕೂತಿರ್ತೀನಿ. ನಿದ್ದೆ ಬಂದ ತಕ್ಷಣ ಮಲಗ್ಬಿಡ್ತೀನಿ, ಎಚ್ಚರ ಆದ ತಕ್ಷಣ. ಮಾರ್ನಿಂಗ್ ಯಾವಾಗಲೂ 4 ಗಂಟೆಗೆ ಎದ್ದೇಳ್ತೀನಿ. ಈ 2 ವರ್ಷದಿಂದ ಝೂಮ್ ಸೆಷನ್ಸ್ ಇರುತ್ತೆ, ಅದರಲ್ಲಿ ಜಾಯ್ನ್ ಆಗ್ತೀನಿ. ಕೆಲವೊಂದು ಸರಿ ನಾನು ಫ್ರೀಯಾಗಿ ಕೂತು 4-7 ಗಂಟೆ ತನಕ ಧ್ಯಾನ ಮಾಡ್ತೀನಿ. ಇದು 2 ಟೈಮು ನಮ್ಗೆ ಯಾರೂ ಡಿಸ್ಟರ್ಬ್ ಮಾಡಲ್ಲ. ಆ ಟೈಮು ರಾತ್ರಿ ಟೈಮ್ ಅನ್ನೋದು ನಮ್ಮ ಸ್ವಂತ ಟೈಮ್. ಸೊ ನಾನು ಇಷ್ಟು ಮಾಡ್ತೀನಿ ಅಂತ ನನಗೆ ನಿದ್ದೆ ಬರಲ್ಲ, ನಿದ್ದೆ ಕಮ್ಮಿ ಆಯಿತು, ನಮಗೆ ತೊಂದರೆ ಆಯಿತು ಅಂತ ನಂಗೆ 1 ದಿವಸಕ್ಕೂ ಅನಿಸಿಲ್ಲ. ನಾನಾಗಿ ನಾನು ಬೆಡ್ ಮೇಲೆ ಮಲಗೋ ತನಕ ನಿದ್ದೆ ಅನ್ನೋದು ಬರೋದೇ ಇಲ್ಲ. ಧ್ಯಾನ ಮಾಡೋದ್ರಿಂದ ನಮ್ಗೆ ಯಾವ ಟೈರ್ಡ್ನೆಸ್ಸೇ ಇರಲ್ಲ, ಎನರ್ಜಿ ಅಷ್ಟೊಂದು ಸಿಗ್ತಾ ಇರುತ್ತೆ. ನಾವು ನಿದ್ದೆ ಮಾಡೋದೇನಕ್ಕೆ, ರೆಸ್ಟ್ ತೊಗೊಳೋಕ್ಕೆ, ಎನರ್ಜಿ ತೊಗೊಳಕ್ಕೆ. ಧ್ಯಾನದಲ್ಲಿ ಅದೆರಡೂ ಸಿಕ್ಬಿಡುತ್ತೆ ನಮ್ಗೆ. 1/2 ಗಂಟೆ ಮಾಡಿದ್ರೇ ಒಂದು ದಿನಕ್ಕೆ ಬೇಕಾಗಿರೋ ಅಷ್ಟು ಎನರ್ಜಿ ಸಿಗುತ್ತೆ.
ನಾವು ರಾತ್ರಿ ಅಷ್ಟೊತ್ತು ಮಾಡೋದ್ರಿಂದ ಸೊ ನಮಗೆ ದಿನ ಎಲ್ಲ ಬೆಳಿಗ್ಗೆ ಎದ್ದಾಗ ಹೇಗೇಗಿರ್ತೀವೋ ರಾತ್ರಿ ಮಲಗುವಾಗಲೂ ಅದೇ ಎನರ್ಜಿಲಿ ಇರ್ತೀವಿ. ಸೊ ನಾನು ಹೇಳೋದೊಂದೇ, ಇಲ್ಲಿ 3 ದಿವಸ ಮಾತ್ರ ತುಂಬ ಒಳ್ಳೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಸ್ಪೆಷಲಿ ನೇಚರು, ಫೈರಿಂದು, ನೀರಲ್ಲಿ ಮಾಡಿದ್ದು, ಅಲ್ಲೆಲ್ಲ ಓಡಾಡಿದ್ದು, ಭೂತಾಯಿ ಕನೆಕ್ಟ್ ಆಗಿದ್ದು, ಸರ್ ಜೊತೆ ಇಂಟ್ರಾಕ್ಷನ್ಸು, ಸತ್ಸಂಗ, ಎಲ್ಲ ಫ್ರೆಂಡ್ಸ್ ಜೊತೆ ಸೇರಿ ಎಂಜಾಯ್ ಮಾಡಿದ್ದು, ಮುಖ್ಯವಾಗಿ ಈ ಮನೆಯವರು. ಅವ್ರ್ಯಾರೋ ನಮಗೆ ಇಲ್ಲಿ ಬರೋ ತನಕ ಗೊತ್ತಿರಲಿಲ್ಲ. ಇಲ್ಲಿ ಬಂದಮೇಲೆ ನಾವೆಲ್ಲ ಒಂದೇ ಹೋಗ್ಬಿಟ್ಟಿದ್ದೀವಿ. ಇವಾಗ ಹೆಂಗಪ್ಪ ಹೋಗ್ಬೇಕು ಅನ್ನಿಸ್ತಿದೆ, ಮತ್ತೆ ಹೋದ್ಮೇಲೆ ಅದೇ ಶುರು ಅಲ್ಲ. ಇದೇ ಲೈಫ್ ಇದ್ದುಬಿಟ್ರೆ ಎಲ್ಲರಿಗೂ ಎಷ್ಟು ಚೆನ್ನಾಗಿರುತ್ತೆ. ಎಲ್ಲ ಒಂದೊಂದು ಮೈಂಡ್ ಒಂದೇ ಥರ ಇರೋರೆಲ್ಲ ಒಂದೇ ಕಡೆ ಇದ್ದುಬಿಟ್ರೆ ಎಷ್ಟು ಸಂತೋಷ ಇರುತ್ತೆ ನೋಡ್ರಿ. ಸೊ ಎಲ್ಲೆಲ್ಲಿ ಈ ಥರ ಕ್ಯಾಂಪ್ಸ್ ಆಗ್ತವೋ ಆದಷ್ಟು ಎಲ್ಲರೂ ಅಟೆಂಡ್ ಮಾಡಿರಿ. ಮೊದಲು ಫಸ್ಟು ಧ್ಯಾನ ಶುರು ಮಾಡಿರಿ, ನಿಮಗೇನು ಬೇಕೋ ಅದು ಸಿಗುತ್ತೆ. ಮತ್ತು ನೀವೆಲ್ಲ ಪಡ್ಕೊಂಡ್ಮೇಲೆ ಧ್ಯಾನ ಪ್ರಚಾರ ಮಾಡಿ. ನಾನು ಇಲ್ಲಿಗೆ ಬರೋಕ್ಕೆ ಫಸ್ಟು ಅದನ್ನು ವಾಟ್ಸಪ್ಪಲ್ಲಿ ಇದೆಲ್ಲ ಬಂದಾಗೆ ಅಂದ್ಕೊಂಡೆ ಹೋಗಬೇಕು. 3 ವರ್ಷದಿಂದ ಎಲ್ಲೂ ಹೊರಗೆ ಹೋಗಿಲ್ಲ, ನನಗೆ ಬೇಕಾಗಿರೋ ಕಡೆ ನೇಚರಲ್ಲಿದೆ ಅನ್ನೋದು ಒಂದು ಪ್ಲಸ್ ಪಾಯಿಂಟ್ ಇತ್ತು, ಹೊರಗೆ ಹೋಗ್ಬೇಕು ಅನ್ನೋದು ಒಂದಿತ್ತು. ಸೊ ನಮ್ಮನೇಲಿ ಯಾರೂ ಧ್ಯಾನ ಮಾಡ್ತಾಯಿಲ್ಲ, ಸೊ ನಾನು ಒಬ್ಬಳೇ ಮಾಡೋದು. ಸೊ ಹಂಗಾಗಿ ನಾನು ಹೋಗ್ತೀನಿ ಅಂದ ತಕ್ಷಣ ಕಳ್ಸೋಕ್ಕೆ ರೆಡಿ ಇರೋಲ್ಲ. ಯಾರಾದರೂ ಒಬ್ಬರು ಹೆಣ್ಮಕ್ಳು ಬೇರೆ ಈ ಕಡೆ ಬರೋದಂತ ಸಪೋರ್ಟಿಗೆ ಬೇಕಿತ್ತು. ನಾನು ಕೇಳಿದ ತಕ್ಷಣ ನಮ್ಮ ಫ್ರೆಂಡು ಒಪ್ಪಿದ್ಲು, ನಮಗೆಲ್ಲೋದ್ರೂ ಜೊತೆ ಬೇಕು. ಸೊ ಮುಖ್ಯವಾದ ಕಾರಣ ಅವಳು, ನಾನಿಲ್ಲಿ ಬರೋಕ್ಕೆ ಮುಖ್ಯವಾದ ಕಾರಣ ನಮ್ಮ ಫ್ರೆಂಡ್. ಮತ್ತು ಶ್ರುತಿಯವ್ರಿಗೆ, ನಟರಾಜ್ ಸರ್ ಅವ್ರಿಗೆ, ವಿಶ್ವನಾಥ್ ಸರ್ ಅವ್ರಿಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ತುಂಬ ಅಂದರೆ ಅದು ವಾಟ್ಸಲ್ಲಿ ಹೇಳೋಕ್ಕಾಗಲ್ಲ ಇಲ್ಲಿ ಏನೇನು ಸಿಕ್ತು ಅಂತ. ಎಲ್ಲರೂ ಎಂಜಾಯ್ ಮಾಡಿದ್ದೀರಾ, ತುಂಬ ಪಡ್ಕೊಂಡಿದ್ದೀನಿ. ಎಲ್ಲರೂ ಧ್ಯಾನ ಮಾಡಿ, ಎಲ್ಲರಿಗೂ ಒಳ್ಳೆಯದು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.